ಹಿಂದೂಗಳಿಗೆ ಅಯೋಧ್ಯೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರುವಂತಹ ಈ ತೀರ್ಪಿನಿಂದ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ನೇರವಾಗಿ ದೆಹಲಿಗೆ ಹೋಗೋಣ. ನನ್ನ ಸಹೋದ್ಯೋಗಿ ಶಬೀರ್ ನಡಿಗುಂದನೊಂದಿಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಎಸ್ ಶಬೀರ್, ಬೆಳಗ್ಗೆಯಿಂದಲೂ ನಿರೀಕ್ಷೆ ಇತ್ತು, ಏನಾಗುತ್ತೆ ಏನ್ ಬಿಡುತ್ತೋ ಏನಿಲ್ಲ ಅಂತೇಳಿ. ನೀವಂತೂ ಸುಪ್ರೀಂ ಕೋರ್ಟ್ನ ಒಳಗಡೆ ಹೋಗಿ ಪಬ್ಲಿಕ್ ಟಿವಿಗೆ ಫಸ್ಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರಿ, ಅಪ್ಡೇಟ್ಸ್ ಗಳನ್ನ, ಏನೆಲ್ಲ ಬರ್ತಾ ಇತ್ತು ಏನಿಲ್ಲ ಇಲ್ಲ ಮಾಹಿತಿಯನ್ನ. ಸದ್ಯಕ್ಕೆ ಹೇಗಿದೆ, ಏನ್ ಸಮಸ್ಯೆ, ಏನ್ ಪರಿಸ್ಥಿತಿ, ಯಾವ ರೀತಿಯಾಗಿದೆ? ಅರುಣ್, ಈಗಾಗಲೇ ತೀರ್ಪು ಅಂತಿಮವಾಗಿ ಬಂದಿರುವಂತದ್ದು, ಈಗಾಗಲೇ ರಾಮ ಮಂದಿರ ನಿರ್ಮಾಣಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಆದ್ರೆ ಸುನ್ನಿ ವಕ್ಫ್ ಬೋರ್ಡ್ ಈ ಒಂದು ಆದೇಶವನ್ನ ತೃಪ್ತಿಕರವಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ರಿವ್ಯೂ ಹೋಗುವಂತಹ ಸಾಧ್ಯತೆಗಳು ಇದಾವೆ. ಹಾಗಾಗಿ ಯಾವ ಅಂಶಗಳ ಮೇಲೆ ರಿವ್ಯೂ ಹೋಗ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರಿಗೂ ಕೂಡ 5 ಎಕರೆ ಭೂಮಿಯನ್ನ ಈಗಾಗಲೇ ಕೊಡಲಾಗಿದೆ. ಅಯೋಧ್ಯೆಯಲ್ಲೇ ಕೇಂದ್ರ ಸರ್ಕಾರ ಅಥವಾ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಅಯೋಧ್ಯೆಯಲ್ಲಿ 5 ಎಕರೆಯನ್ನ ಸುನ್ನಿ ವಕ್ಫ್ ಬೋರ್ಡ್ಗೆ ಕೊಡಬೇಕು. ಜೊತೆಗೆ ಅಲ್ಲಿ ಏನು ಮಸೀದಿ ನಿರ್ಮಾಣ ಆಗಬೇಕು, ಮುಸ್ಲಿಮರಿಗೆ ನಮಾಜ್ ಮಾಡಲಿಕ್ಕೆ ಅನ್ನೋ ಒಂದು ಅಭಿಪ್ರಾಯವನ್ನ ಕೂಡ ಹೇಳಿರುವಂತದ್ದು ತನ್ನ ಆದೇಶದಲ್ಲಿ. ಹೀಗಾಗಿ ಯಾವ ಅಂಶಗಳ ಮೇಲೆ ರಿವ್ಯೂ ಅನ್ನ ಹೋಗ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಾಗುತ್ತೆ. ಯಾವ ಅಂಶಗಳ ಮೇಲೆ ಹೋಗ್ತೀವಿ ಅನ್ನೋದು ಕೂಡ ಅವರು ಇದುವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೆ ತೃಪ್ತಿ ಆದ್ರೆ ಈ ತೀರ್ಪು ಮಾತ್ರ ನಮಗೆ ತೃಪ್ತಿಕರವಾಗಿಲ್ಲ, ನಾವು ಮತ್ತೊಮ್ಮೆ ರಿವ್ಯೂ ಅನ್ನ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಇನ್ನೊಂದೆರಡು ದಿನಗಳಲ್ಲಿ ಅಯೋಧ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನ್ನಿ ವಕ್ಫ್ ಬೋರ್ಡ್ ಮತ್ತೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳಿರುವಂತದ್ದು. ಈಗ ಸಾರಿ, ಇಂಟರ್ಫೇರ್ ಮಾಡ್ತಾ ಇದ್ದೀನಿ ಶಬೀರ್, ಒಂದ್ ಸೆಕೆಂಡ್, ಹಾಗೆ ಇರಿ ಒಂದ್ ಸೆಕೆಂಡ್. ಈಗ ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲಿ ನಾವು ಗಮನಿಸೋದಾದ್ರೆ ನಮಗೆ ಪುನರ್ ಪರಿಶೀಲನೆ ಸಲ್ಲಿಸೋಕೆ ಅಥವಾ ಪರಿಶೀಲನೆ ಮಾಡಿ ತೀರ್ಪನ್ನ ಅಂತ ಕೇಳುವಂತ ಅವಕಾಶ ಇದೆ, ಕರೆಕ್ಟ್. ಬಟ್ ಈಗ ಪಂಚಪೀಠ 5 ನ್ಯಾಯಮೂರ್ತಿಗಳಿರುವಂತ ಈ ಪೀಠದಲ್ಲಿ ಮತ್ತೆ ಪರಿಶೀಲನೆಯನ್ನ ಮಾಡಿ ಅಂತ ಸಲ್ಲಿಸೋಕೆ ಅವಕಾಶ ಇದೆಯಾ ಇಲ್ವಾ? ಖಂಡಿತವಾಗ್ಲೂ ಇದೆ. 5 ಜನ ಈಗ ನ್ಯಾಯಾಧೀಶರು ಈಗಾಗಲೇ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಇದರ ಮೇಲೆ ಕೂಡ ನಾವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅದು 7 ಜನರ ಸಾಂವಿಧಾನಿಕ ಪೀಠ ಇರುತ್ತೆ, ಅದಾದ ಬಳಿಕ 11 ಜನರ ಸಾಂವಿಧಾನಿಕ ಪೀಠ ಇರುತ್ತೆ. ಅಂದ್ರೆ 11 ಜನರ ನ್ಯಾಯಾಧೀಶರು ಒಗ್ಗೂಡಿ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿ ತೀರ್ಪು ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಈ ಪ್ರಕರಣ ಆ ಹಂತಕ್ಕೆ ಹೋಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ. 5 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ಅನ್ನ ಕೊಟ್ಟ ತಕ್ಷಣ ಇದು ಎಲ್ಲವೂ ಅಂತಿಮ ಆಯ್ತು, ಇಲ್ಲಿಗೆ ಮುಗಿತು ಅನ್ನೋ ಒಂದು ಹಂತಕ್ಕೆ ನಿರ್ಧಾರಕ್ಕೆ ಬರೋದು ಬಹಳ ಕಡಿಮೆ. ಅಂದ್ರೆ ಈಗ ರಿವ್ಯೂ ಅನ್ನ ಏನು ಹಾಕ್ತಾರೆ ಅದು ಯಾವ ಅಂಶಗಳ ಮೇಲೆ ಹಾಕ್ತಾರೆ, ಆ ಅಂಶಗಳು ಎಷ್ಟು ವ್ಯಾಲಿಡ್ ಆಗಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈ ಒಂದು ರಿವ್ಯೂ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಉಳಿದ ಅಂದ್ರೆ ಈಗ ನ್ಯಾಯಾಧೀಶರು ಏನು ಇದನ್ನ ರಿವ್ಯೂ ಮಾಡ್ತಾರೆ ಅವರಿಗೆ ಅನಿಸ್ಬೇಕು ಹೌದು ಈ ಅಂಶಗಳಂತ ಕೊಡುವಂತ ಸಂದರ್ಭದಲ್ಲಿ, ಈ ಅಂಶಗಳ ಬಗ್ಗೆ ನಾವು ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಎಡವಿದೀವಿ ಅಥವಾ ಈ ಅಂಶಗಳು ತಿದ್ದುಪಡಿ ಆಗ್ಬೇಕಾಗಿತ್ತು ಅಂತ ಏನಾದ್ರೂ ನ್ಯಾಯಾಧೀಶರಿಗೆ ಅನಿಸಿದಲ್ಲಿ ಅದರ ಬಗ್ಗೆ ರಿವ್ಯೂ ಅನ್ನ ಹೋಗ್ಬಹುದು. ಒಂದ್ ವೇಳೆ ಈ ನ್ಯಾಯಾಧೀಶರಲ್ಲೇ ಈ ಒಂದು ತೀರ್ಪಿನ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ 7 ಜನರ ಸಾಂವಿಧಾನಿಕ ಪೀಠಕ್ಕೂ ಕೂಡ ಈ ಒಂದು ಪ್ರಕರಣ ಹೋಗಬಹುದಾದಂತ ಸಾಧ್ಯತೆಗಳಿರುತ್ತೆ. ಆದ್ರೆ ರಿವ್ಯೂ ಯಾವ ಅಂಶಗಳ ಮೇಲೆ ಸುನ್ನಿ ವಕ್ಫ್ ಬೋರ್ಡ್ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಅದಾದ ಬಳಿಕ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅರುಣ್, ಓಕೆ, ಈಗ ಸುಪ್ರೀಂ ಕೋರ್ಟ್ ನ ಮುಂದೆ ಇದ್ದಂತಹ ಬಂದೋಬಸ್ತ್ ಏನಿತ್ತು ಬೆಳಿಗ್ಗೆ ತೋರಿಸ್ತಾ ಇದ್ರಿ ನೀವು, ಆ ಪ್ರಮಾಣದಲ್ಲಿ ಬಂದೋಬಸ್ತ್ ಅನ್ನ ಮಾಡಿದ್ರು, ಅರೆ ಸೇನಾ ಪಡೆಗಳನ್ನ, ಪೊಲೀಸ್ ಭದ್ರತೆಗಳನ್ನ ಎಲ್ಲವನ್ನ ಈಗ ಹಾಗೆ ಇಟ್ಟಿದ್ದಾರ? 144 ಸೆಕ್ಷನ್ ಸುಪ್ರೀಂ ಕೋರ್ಟ್ ನ ಸುತ್ತಲೂ ಹಾಗೆ ಮುಂದುವರೆದಿದೆಯಾ ಅಥವಾ ತೆಗೆಯಲಾಗಿದೆಯಾ? ಆ ರೀತಿಯಾದಂತಹ ಹೆಚ್ಚುವರಿ ಭದ್ರತೆಯನ್ನ ಏನು ಬೆಳಗ್ಗೆ ಒದಗಿಸಲಾಗಿತ್ತು ಈಗ ಆ ಭದ್ರತೆಯನ್ನ ಸಡಿಲ ಮಾಡಿರುವಂತದ್ದು. ಬಹುತೇಕ ಬಂದಂತ ಎಲ್ಲರೂ ಜನರು ಕೂಡ ವಾಪಸ್ ತೆರಳಿರುವಂತದ್ದು, ಯಾವುದೇ ರೀತಿಯಾದಂತಹ ಗಲಾಟೆಗಳಾಗ್ಲಿ ಅಥವಾ ಗಲಭೆಗಳಾಗ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಬಹುತೇಕ ಅಂದ್ರೆ ತೀರ್ಪು ಬಂದ ತಕ್ಷಣ ಹೊರಗಡೆ ಸುಪ್ರೀಂ ಕೋರ್ಟ್ನ ಹೊರಗಡೆ ಒಂದಿಷ್ಟು ಸಂಭ್ರಮಾಚರಣೆ ಮಾಡಿದ್ರು ವಿನಃ ಯಾವುದೇ ರೀತಿಯಾದಂತಹ ಗಲಭೆಗಳಾಗಿಲ್ಲ. ಈಗ ಸಂಪೂರ್ಣವಾಗಿ ಪರಿಸ್ಥಿತಿ ಹತೋಟಿಗೆ ಬಂದಂತ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪೊಲೀಸರು ಮಾತ್ರ ಸುಪ್ರೀಂ ಕೋರ್ಟ್ ಮುಂಭಾಗದಲ್ಲಿರುವಂತದ್ದು. ಈಗೇನು ಬೆಳಗ್ಗೆ ದೊಡ್ಡ ಪ್ರಮಾಣದಲ್ಲಿ ಏನು ಸಿಆರ್ಪಿಎಫ್ ಪಡೆಯಿಂದ ಏನು ಭದ್ರತೆಯನ್ನು ಒದಗಿಸಲಾಗಿತ್ತು ಆ ಎಲ್ಲ ಭದ್ರತೆಯನ್ನು ಕೂಡ ಈಗ ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳಲಾಗಿರುವಂತದ್ದು. ಕೇವಲ ದಿಲ್ಲಿ ಪೊಲೀಸರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಆ ಭದ್ರತೆಯನ್ನು ನೀಡಿರುವಂತದ್ದು. ಅರುಣ್, ಓಕೆ, ದೆಹಲಿಯಲ್ಲಿ ಕಲುಷಿತ ಗಾಳಿಯ ಜೊತೆಗೆ ಇದೆಲ್ಲೋ ಇನ್ನೊಂದು ರೀತಿಯ ವಿಪರೀತ ತೆಗೆದುಕೊಂಡು ಬಿಡುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಕೂಲ್ ಆಗಿದೆಯಾ ದೆಹಲಿ?
ಅರುಣ್, ಖಂಡಿತವಾಗ್ಲೂ ಡೆಲ್ಲಿ ಸದ್ಯಕ್ಕೆ ಕೂಲ್ ಆಗಿರುವಂತದ್ದು. ನಾವು ಬೆಳಗ್ಗೆಯಿಂದಲೂ ಕೂಡ ಡೆಲ್ಲಿ ರಿಪೋರ್ಟಿಂಗ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಏನು ಏರಿಯಾಗಳಿಗೆ ಹೋಗಿದ್ವಿ, ಓಲ್ಡ್ ಡೆಲ್ಲಿಗೆ ಹೋಗಿದ್ವಿ, ಜೊತೆಗೆ ಬಹಳ ಪ್ರಮುಖ ಗಣ್ಯರ ನಿವಾಸಗಳಿಗೂ ಕೂಡ ಭದ್ರತೆ ಹೇಗಿತ್ತು ಅನ್ನೋದನ್ನ ನಾವು ಬೆಳಗಿನ ವರದಿಗಳಲ್ಲಿ ತೋರಿಸಿದ್ವಿ. ಸಾಕಷ್ಟು ಭದ್ರತೆಯನ್ನ ಮುಂಜಾಗ್ರತೆ ಕಾರಣದಿಂದಾಗ್ಲಿ ತೆಗೆದುಕೊಂಡಿದ್ರು. ಅದಾದ್ರೆ ಈಗ ತೀರ್ಪು ಒಂದ್ ರೀತಿ ಸಮಚಿತ್ತವಂದ್ರೆ ಎರಡೂ ಕಡೆ ಲಿಬರಲ್ ಆಗೋ ತರಕ್ಕೆ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತಹ ಗಲಭೆಗಳಾಗಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ಗಲಭೆಗಳಾಗ್ಲಿ ಅಥವಾ ಗಲಾಟೆಗಳಾಗ್ಲಿ ಅಥವಾ ಶಾಂತಿ ಕದಡುವಂತಹ ಪರಿಸ್ಥಿತಿ ಯಾವುದು ಕೂಡ ಸದ್ಯಕ್ಕೆ ಸಂಭವಿಸಿಲ್ಲ. ಡೆಲ್ಲಿ ಸದ್ಯಕ್ಕೆ ಕೂಲ್ ಆಗಿರುವಂತದ್ದು. ಅರುಣ್, ಓಕೆ, ನನಗೊಂದು ಕುತೂಹಲದ ಪ್ರಶ್ನೆ ಶಬೀರ್. ನೀವು ಸುಪ್ರೀಂ ಕೋರ್ಟ್ ನ ಒಳಗಡೆ ಇದ್ರಿ, ಕೋರ್ಟ್ ನಂಬರ್ ಹಾಲ್ 1ರಲ್ಲಿ, ಅದು ಎಂಟ್ರೆನ್ಸ್ ಹೋದ ತಕ್ಷಣ ಇರೋದು. ಈ ತೀರ್ಪು ಬರ್ತಾ ಇದ್ದಂಗೆನೆ ಹೇಗಿತ್ತು ಕೋರ್ಟ್ ಹಾಲ್ ನಲ್ಲಿ ಆ ಕ್ಷಣ ಅಂತ? ಅರುಣ್, ಮುಖ್ಯ ನ್ಯಾಯಾಧೀಶರು ಅಂದ್ರೆ 5 ಜನ ಏನು ನ್ಯಾಯಾಧೀಶರು ಇದ್ದಾರೆ, ಅವರು ಕೋರ್ಟ್ ಹಾಲ್ಗೆ ಬರ್ತಿದ್ದಂತೆ ಇಡೀ ಕೋರ್ಟ್ ಹಾಲ್ ಸೈಲೆಂಟ್ ಆಯ್ತು. ಅದ್ರ ಜೊತೆಗೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರು ಕೂಡ ಎಲ್ಲರೂ ಕೂಡ ಶಾಂತವಾಗಿರಿ, ಆದೇಶವನ್ನ ಪ್ರಕಟಿಸ್ತೀನಿ, ಸುಮಾರು 30 ನಿಮಿಷಗಳ ಕಾಲ ನನಗೆ ಸಮಯ ಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡ್ರು. ಅದಾದ ಬಳಿಕ ಇಡೀ ಕೋರ್ಟ್ ಸೈಲೆಂಟ್ ಆಗಿತ್ತು. ಅದಾದ ಬಳಿಕ ನ್ಯಾಯಮೂರ್ತಿಗಳು ತಮ್ಮ ಆದೇಶವನ್ನ ಓದ್ಲಿಕ್ಕೆ ಕೂಡ ಆರಂಭಿಸಿದ್ರು. ಎಲ್ಲರೂ ಕೂಡ ಶಾಂತವಾಗಿ ಏನು ಕೋರ್ಟ್ ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನ ಎಲ್ಲರೂ ಕೂಡ ಕೇಳಿಸ್ಕೊಂಡ್ರು. ಯಾವಾಗ ರಾಮ ಮಂದಿರದ ಪರವಾಗಿ ತೀರ್ಪು ಬಂತೋ ಎಲ್ಲರೂ ಕೂಡ ಹೊರಗಡೆ ಬಂದು ಸುಪ್ರೀಂ ಕೋರ್ಟ್ನ ಹೊರಗಡೆ ಭಾಗದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಇನ್ಕ್ಲೂಡಿಂಗ್ ಕೆಲವು ವಕೀಲರು ಕೂಡ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳನ್ನ ಕೂಗೋ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಜೊತೆಗೆ ಏನು ರಾಮ್ಲಲ್ಲಾದ ಪರ ವಕೀಲರು ಏನಿದ್ರು, ಜೊತೆಗೆ ಅವರ ಕಕ್ಷಿದಾರರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಅವರೆಲ್ಲರನ್ನೂ ಕೂಡ ಮೀಡಿಯಾ ಲಾನ್ಗೆ ಕರೆತಂದು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅರುಣ್, ಓಕೆ, ಶಬೀರ್, ಇನ್ನೂ ಏನೆಲ್ಲ ಬೆಳವಣಿಗೆ ಇದೆ ಅಂತ ನೋಡಬೇಕು. ಸದ್ಯಕ್ಕೆ ಬಿಜೆಪಿಯಿಂದ ಎಲ್ಲಾದರೂ ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ದಾರಾ, ಅಥವಾ ಪಕ್ಷದ ವತಿಯಿಂದ ಎಲ್ಲಾದರೂ ಮಾತನಾಡೋಕೆ ಏನಾದರೂ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರಾ, ಅಥವಾ ಕಾಂಗ್ರೆಸ್ನ ವತಿಯಿಂದ ಏನಾದರೂ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರಾ ಈ ವಿಚಾರದಲ್ಲಿ ಮಾತನಾಡೋಕೆ? ಅಮಿತ್ ಶಾ ಅವರು ಬಿಜೆಪಿ ರಾಷ್ಟ್ರ ಅಧ್ಯಕ್ಷರು ಏನಾದರೂ ಮಾತನಾಡಿದ್ದಾರಾ? ಅರುಣ್, ಈಗಾಗಲೇ ಟ್ವೀಟ್ ಮೂಲಕ ಈಗಾಗಲೇ ಬಿಜೆಪಿ ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಗ ಈ ಒಂದು ತೀರ್ಪನ್ನ ಸ್ವಾಗತಿಸಿರುವಂತದ್ದು. ಈ ತೀರ್ಪು ನಮಗೆ ಸಮಾಧಾನ ತಂದಿದೆ, ಜೊತೆಗೆ ನಮಗೆ ನ್ಯಾಯ ಸಿಕ್ಕಂತಾಗಿದೆ, ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಸಾಧ್ಯವಾದಷ್ಟು ಬೇಗ ನಾವು ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅಯೋಧ್ಯೆಯಲ್ಲಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಕೂಡ ಈ ತೀರ್ಪನ್ನ ಸ್ವಾಗತ ಮಾಡಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಸಾಕಷ್ಟು ನಾಯಕರು ತಮ್ಮ ಬೇರೆ ಬೇರೆ ಕಡೆ ಅಂದ್ರೆ ಅಧಿಕೃತವಾಗಿ ಆಯಾ ಕಚೇರಿಗಳಲ್ಲಿ ಸುದ್ದಿಗೋಷ್ಠಿ ಆಗದೆ ಇದ್ರೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಅವರಿರುವಂತಹ ಸ್ಥಳಗಳಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಅರುಣ್, ಓಕೆ, ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.